ಕರ್ನಾಟಕವನ್ನ ಬೇರ್ಪಡಿಸೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಚಾಳಿ, ಯಾವ ನಾಯಕರು ಈ ಮಾತನ್ನ ಹೇಳಿದ್ರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಬೇರೆ ಬೇರೆ ಮಾಡೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರ ಚಾಳಿ. ದಾವಣಗೆರೆಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ರೀತಿ ಈ ಹಿಂದೆ ಬೆಂಗಳೂರನ್ನ ಮೂರು ಭಾಗ ಮಾಡುವುದಕ್ಕೆ ಹೊರಟಿದ್ರು, ಅಲ್ಲದೆ ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯೋದಕ್ಕೆ ಹೊರಟಿದ್ರು. ಈಗ ಜೆಡಿಎಸ್ ಕಾಂಗ್ರೆಸ್ ರಾಜ್ಯವನ್ನ ಒಡೆಯೋ ಮಾತುಗಳನ್ನಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಜನ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಕುಮಾರಸ್ವಾಮಿ ಬರೀ 38 ಶಾಸಕರಿಗೆ ಸಿಎಂ ಅಲ್ಲ, ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇವಲ 37 ಜನ ಶಾಸಕರಿಗೆ ನಾನು ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಜನ ಕರ್ನಾಟಕದ ಏಕೀಕರಣಕ್ಕಾಗಿ ಇಡೀ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅನ್ನೋದನ್ನ ನೋಡದೇನೆ ಈ ರಾಜ್ಯದ ಏಕೀಕರಣಕ್ಕಾಗಿ ಶ್ರಮ ವಹಿಸಿದ್ರು. ಯಾವುದೇ ಕಾರಣಕ್ಕೆ ಕರ್ನಾಟಕವನ್ನ ಬೇರ್ಪಡಿಸುವುದನ್ನ ಯಾರೂ ಮಾತಾಡಬಾರದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಚಾಳಿಯೇ ಇದು. ಬೆಂಗಳೂರನ್ನ ಮೂರು ಮಾಡಕ್ಕೆ ಹೊರಟಿದ್ರು, ಬೆಂಗಳೂರನ್ನ ವಿಭಜನೆ ಮಾಡಕ್ಕೆ ಹೊರಟಿದ್ರು, ಅದಕ್ಕೆ ನಾವು ವಿರೋಧ ಮಾಡಿದ್ವಿ. ವೀರಶೈವ ಮತ್ತು ಲಿಂಗಾಯತ ಧರ್ಮವನ್ನು ಹೊಡೆಯಕ್ಕೆ ಹೊರಟಿದ್ರು, ಅದಕ್ಕಾಗಿ ರಾಜ್ಯದಲ್ಲಿ ಪ್ರತಿಭಟನೆ ಆಯಿತು. ಕಾಂಗ್ರೆಸ್ಸು ಮತ್ತು ಜೆಡಿಎಸ್ ಒಟ್ಟಾಗಿ ಕರ್ನಾಟಕವನ್ನ ಒಡೆಯುವಂತ ಮಾತನಾಡ್ತಿದ್ದಾರೆ. ಕರ್ನಾಟಕದ ಜನ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಅನ್ಕೋಬೇಕು ಮತ್ತು ಆ ಪರವಾಗಿ ಕೆಲಸ ಮಾಡಬೇಕು.